ನಾವೀಗ ಸೀದಾ ಟಿಕೆಟ್ ಕೌಂಟರ್ ಅಲ್ಲಿ ಇದೀವಿ, ಪ್ರಸನ್ನ ಥಿಯೇಟರ್ ಥಿಯೇಟರ್ನ ಟಿಕೆಟ್ ಕೌಂಟರ್ ಅಲ್ಲಿ ಇದೀವಿ. ಇಲ್ಲಿರುವಂತ ಮೋಹನ್ ಅಣ್ಣವ್ರು ಇದಾರೆ. ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ರಿಲೀಸ್ ಆಗ್ತಿದೆ, ಅವ್ರದ್ದು ಯಾವ ರೀತಿ ತಯಾರಿದೆ, ಎಷ್ಟೆಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಎಲ್ಲಾನು ಪ್ರತಿಯೊಂದು ಇಂಚಾಗಿ ನಮ್ಗೆ ಇಂಚಿಂಚಾಗಿ ಮಾಹಿತಿ ಕೊಡ್ತಾರೆ, ತಿಳಿಸ್ತಾ ಹೋಗ್ತೀನಿ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಯಾವ ರೀತಿ ತಯಾರಿ ನಡೀತಿದೆ ಸರ್ ನಿಮ್ಮ ಥಿಯೇಟರ್ ಅಲ್ಲಿ ಅಂತ? ಸರ್ 29ನೇ ತಾರೀಕು ಡಿಸೆಂಬರ್ ಬೆಳಗಿನ ಜಾವ 5 ಗಂಟೆ ಮತ್ತು 9:30 ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಒಂದು ಶೋಗೆ 1100 ಕೆಪಾಸಿಟಿ ನಮ್ಮದು. ಎರಡು ಶೋನು ಆನ್ಲೈನಲ್ಲೇ ಕ್ಲೋಸ್ ಆಗಿಬಿಟ್ಟಿದೆ, ಟಿಕೆಟ್ ಎಲ್ಲೂ ಸಿಗ್ತಾ ಇಲ್ಲ. ತಿರ್ಗಾ ಮತ್ತೆ 1:45, 4 ಗಂಟೆ 7 ಗಂಟೆ ರಾತ್ರಿ 10 ಗಂಟೆ ಶೋಗಳು ಹೆಚ್ಚು ಕಮ್ಮಿ 3/4 ಭಾಗ ಹೋಗ್ತಾ ಇದೆ ಆನ್ಲೈನಲ್ಲಿ. ಪೂರ್ತಿ ನಾವು ಆನ್ಲೈನಲ್ಲಿ ಬಿಟ್ಟಿದ್ರಿಂದ ಜನಗಳು ಮೊಬೈಲಲ್ಲೇ ಮಾಡ್ತಾ ಇದ್ದಾರೆ, ಅಭಿಮಾನಿಗಳು, ಅಭಿಮಾನಿ ದೇವರುಗಳು. ಹೌದು, ಇದರಿಂದ ಭಾಳ ಏನು ರಾಕ್ಲೈನ್ ಅವರ ಬ್ಯಾನರಲ್ಲಿ ಇದು ರಿಲೀಸ್ ಆಗ್ತಾ ಇದೆ. ಇದು ಯಾವುದೇ ಥಿಯೇಟ್ರು ಗೊತ್ತಿರ್ಬೋದು ನಿಮಗೆ. ಇದರಿಂದ ಅದೇ ಇದೇ ಹೇಳ ಬೇರೆ ಹೇಳೋ ವಿಷಯ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ಗುಡ್ ಗೋಯಿಂಗ್. ಅಂದ್ರೆ ಪ್ರೀತಿಯಿಂದ ಅಭಿಮಾನಿಗಳು ಬರ್ತಾ ಇದ್ರೆ ಅಂದ್ರೆ ಟಿಕೆಟ್ ಸಿಗ್ತಾ ಇಲ್ಲ ಅವ್ರಿಗೆ? ಟಿಕೆಟ್ ಸಿಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಅಭಿಮಾನಿಗಳು ಬೆಳಗಿನ ಜಾವ 5 ಗಂಟೆಗೆ ಕೇಳ್ತಾ ಇದಾರೆ. ಎಲ್ಲರಿಗೂ ಅವ್ರು ಬೇಗ ನೋಡ್ಬಿಡ್ಬೇಕು, ಡಿ ಬಸ್ ನ ಕಣ್ತು ಮುಸ್ಕೋಬೇಕು. ಅದೊಂದು ಅಭಿಲಾಷೆ ಇದ್ದೇ ಇರ್ತದೆ ನಮ್ಗೆ ಆಗ್ಲಿ, ನಾವು ಇದ್ ಬಂದು ನಾವು ಫಸ್ಟ್ ನೋಡ್ಬಿಡೋಣ ಅಂತ ನಮ್ಗೆ ಆಸೆ ಇದ್ದೇ ಇರ್ತದೆ. ನಾವ್ ಇಲ್ಲಿ ಕೆಲಸ ಮಾಡ್ತಾ ಇರುವುದು ಆದ್ರೂ ಕೂಡ ನಮಗೂ ಬೆಳಗ್ಗೆ ನೋಡ್ಬಿಡೋಣ, ಹೇಗಿದೆ ಹೇಗಿದೆ ಹೇಗೆ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲ ಇದೆ ಇರ್ತದೆ. ಮಲಾಶ್ರೀ ಅವರ ಮಗಳು ಬೇರೆ ಅಲ್ವಾ, ಸಾಂಗ್ಸ್ಗಳೆಲ್ಲ ಹಿಟ್ಟಾಗಿದ್ದಾವೆ ನಿಮ್ಗೆ ಗೊತ್ತು, ಚೆನ್ನಾಗಿ ಏನು ತೊಂದರೆ ಏನಿಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ. ಇವತ್ತಿಂದ ಕೇಳ್ತಾ ಇದ್ದಾರೆ ಜನ, ಇನ್ನು ಶುಕ್ರವಾರ ಪಿಕ್ಚರ್ ರಿಲೀಸು, ನಿನ್ನೆ ಮೊನ್ನೆ ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆಲ್ಲ ಆನ್ಲೈನಲ್ಲಿ. ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಅಂದ್ರೆ ನಾನು ಎಲ್ಲ ಕೇಳ್ತಾ ಬಂದೆ ಥಿಯೇಟ್ರಲ್ಲಿ ಎಲ್ಲ ಮಾತಾಡ್ತಾ ಬಂದಾಗ ಅವ್ರು ಹೇಳ್ತಾ ಇದ್ರು ನಮ್ಗೆ ಥಿಯೇಟ್ರಲ್ಲಿ ಕೆಲಸ ಮಾಡೋರಿಗೆ ಟಿಕೆಟ್ ಸಿಕ್ಕಿಲ್ಲ ಸರ್ ನಮ್ಗೆ. ಖಂಡಿತ ಖಂಡಿತ ಖಂಡಿತ, ನಮ್ಮ ಸ್ಟಾಫ್ಗೆ 2 ಟಿಕೆಟು ಸಿಕ್ಕಿಲ್ಲ ಅವ್ರಿಗೆ, ಯಾಕೆಂದ್ರೆ ಫುಲ್ ಆನ್ಲೈನಲ್ಲಿ ಬಿಟ್ಬಿಟ್ಟಿದ್ದಾರೆ ಇವರು. ಇವ್ರಿಗೆ ಗೊತ್ತಿಲ್ಲ ನೈಟ್ ಅವರು 1/2 ಗಂಟೆಗೆ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ನಮ್ತಿರ ಬಿಡ್ತೀರ ನೀವು ಬೆಳಗಿನ ಜಾವ 5 ಗಂಟೆ ಶೋದು, ಹಾಫ್ ಆನ್ ಅವರ್ಗೆ ಡಮಾರು, ಟಿಕೆಟೇ ಇಲ್ಲ ನಮಗೂ ಕೂಡ ಇಲ್ಲ. ಈಗ ಎಷ್ಟೋ ಜನ ಬೈಕೊಂಡು ಹೋಗ್ತಾ ಇದಾರೆ ನಮ್ಮನ್ನ, ಏನಾದ್ರೂ ಥಿಯೇಟ್ರಲ್ಲಿ ಕೆಲಸ ಮಾಡ್ತೀನಿ ನೀವು ಟಿಕೆಟ್ ಕೊಡಲಿಲ್ಲ ನಿನ್ನ ಅಂತ ಬೈಕೊಂಡು ಹೋಗ್ತಾ ಇದಾರೆ, ಏನು ಮಾಡೋದು ಬೇಡ ಬರ 12 ಗಂಟೆ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾ ಇದೀವಿ. ಅಂದ್ರೆ ದರ್ಶನ್ ಅವ್ರು ಲಾಸ್ಟ್ ಟೈಮ್ ಹಿಂದೆ ಕ್ರಾಂತಿ ರಿಲೀಸ್ ಆಗಿತ್ತು, ಅದಕ್ಕೂ ಇದಕ್ಕೂ ಹೇಗಿದೆ ಸರ್ ರೆಸ್ಪಾನ್ಸ್ ಅಂತ? ಸೂಪರ್ ಆಗಿದೆ, ಅದಕ್ಕಿಂತ ಇದು ಸೂಪರ್ ಆಗಿದೆ. ಅವರು ಚೆನ್ನಾಗಿ ಹೇಳಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಮೀಡಿಯಾದೆಲ್ಲ ನೋಡಿದ್ದಾರೆ ನೀವು. ದರ್ಶನ್ ಅವ್ರು ಯಾವತ್ತು ಬಂದಿಲ್ಲ, ಮೀಡಿಯಾದಲ್ಲಿ ಅವರೇ ಬಂದು ಹೇಳಿದ್ದಾರೆ ಕಾಟೆಯರ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾವತ್ತು ಹೇಳಿದಾರಲ್ಲ ಮೀಡಿಯಾದ ಬಂದು ನಮ್ಮ ಪಿಕ್ಚರ್ ನೋಡಿ ಅಂತ, ಈ ಪಿಕ್ಚರ್ ಹೇಳಿದ್ದಾರೆ ಅಂದ್ರೆ ಏನು ಇದೆ ಅಂತ ಅರ್ಥ ಇದ್ರು, ಗೊತ್ತಾಯ್ತಾ? ಏನೋ ಒಂದು ದೊಡ್ಡ ಮಟ್ಟದ ಯಶಸ್ಸು. ಖಂಡಿತ ಖಂಡಿತ ಖಂಡಿತ, ಒಂದು ದಾಖಲೆನೆ. ಖಂಡಿತ ಖಂಡಿತ ಖಂಡಿತ, ಹಿಂದೆ ಮಾಡಿದ್ದ ಪಿಕ್ಚರ್ಗಳು ಇದು ಚೆನ್ನಾಗಿ ಹೋಗೋ ಒಂದು ಅಭಿಲಾಷೆ ನಮಗೂ ಇದೆ, ಚೆನ್ನಾಗಿ ಓದಿ ಕನ್ನಡ ಪಿಕ್ಚರ್ಗಳು ಚೆನ್ನಾಗಿ ಓದಿ ಅನ್ನೋ ಆಸೆ ನಮ್ದು. ಕನ್ನಡ ಚಿತ್ರಗಳು ಅಂದ್ರೆ ಸ್ಟಾರ್ ಈ ತರ ಬರ್ತಾ ಇದ್ರೆ ಒಂದು ಸಂತೋಷ ಇಲ್ಲ ಸರ್, ಬರ್ತಾನೆ ಇಲ್ಲ. ಈ ವರ್ಷ ಯಾವ್ದು ಬಂದಿಲ್ಲ, ಈಗ ಇದೇ ಈ ವರ್ಷದಲ್ಲಿ ಇದೆ ಮೊದಲು, ಅದು ಅದು ವರ್ಷದ ಕೊನೆಯಲ್ಲಿ ಅಲ್ವರಾ, ಅದರಿಂದ 2024 ಹಿಟ್ ಆಗೋದು ಬಿದ್ದು ಆಗ್ಲಿ, ಸಂತೋಷ. ಇಲ್ಲಿಂದನೇ ಜರ್ನಿ ಸ್ಟಾರ್ಟ್ ಆಗ್ಲಿ, ಸ್ಟಾರ್ಟ್ ಆಗ್ಲಿ, ಸ್ಟಾರ್ಟ್ ಆಗ್ಲಿ. ಮುಂದೆ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬರಲಿ, ಎಲ್ಲ ನಟಗಳು ಬರಲಿ, ಎಲ್ಲ ನಟಗಳು ನಾವು ಇಂಥದ್ದೇ ಅಂತ ಹೇಳಲ್ಲ, ನಾವು ಎಲ್ಲ ನಟಗಳು ಆಗ್ತೀವಿ ನಾವು. ನನ್ನ ಪ್ರಕಾರ ಏನಂದ್ರೆ ಒಂದು ಸ್ಟಾರ್ ಚಿತ್ರದ ನಟರು ಒಂದು ವರ್ಷಕ್ಕೊಂದು 2 ಪಿಕ್ಚರ್ ಮಾಡಲೇಬೇಕು, ಖಂಡಿತ ಮಾಡಿದ್ರೆ ಒಳ್ಳೇದು. ಈಗ ಯಶ್ವರು ಹೋಯ್ತು, ಅವೆಲ್ಲ KGF 2 ಆಯ್ತು, ಮತ್ತೆ ಬರಲೇ ಇಲ್ಲ. ಈಗ ಸುದೀಪ್ ಅವ್ರದ್ದು ಪಿಕ್ಚರ್ ಇಲ್ಲ, ಶಿವಣ್ಣಂದು ಮೊನ್ನೆ ಅದು ಒಂದು ಬಂದಿತ್ತು ಅಷ್ಟೇ ಅಲ್ವರ. ಪಿಕ್ಚರ್ ಮಾಡಿದ್ರೆ ಒಳ್ಳೇದು, ಎಲ್ಲ ನಟರುಗಳು ಪಿಕ್ಚರ್ ಪುನೀತ್ ಹೋದ್ಮೇಲೆ ನಮ್ಮ ಪಿಕ್ಚರ್ಗಳು ನಿಂತು ಹೋಗ್ಬಿಟ್ಟಿದ್ದೆ ಚಿತ್ರ ಮಂದಿ, ನೀವು ನೋಡ್ತಾ ಇದ್ದೀರ ನಾರ್ಮಲ್ ಆಗಿ. ಅವ್ರು ವರ್ಷಕ್ಕೆ ಒಂದು 2-3 ಪಿಕ್ಚರ್ ಕೊಡ್ತಾ ಇರೋರು, ಹಬ್ಬ ಮಾಡೋರು ಅಲ್ವರ. ಪಿಕ್ಚರ್ ಕೊಟ್ಟರೆ ಒಳ್ಳೇದು. ನಮ್ಮ ಒಂಥರ ಕೌಂಟ್ರಲ್ಲಿ ಕೂತಾಗ ಟಿಕೆಟ್ ಎಲ್ಲ ಕೇಳ್ತಾ ಇದ್ದಾಗ ಅದು ಕೊಡೋದು ಎಷ್ಟು ಖುಷಿ ಅನ್ಸುತ್ತೆ ಸರ್? ಮತ್ತೆ ಖುಷಿ ಅನ್ಸುತ್ತಲ್ಲ, ನಮಗೆ ಹಿಂಸೆ ಆಗ್ಬಿಡ್ತದೆ. ಒಬ್ರೊಬ್ರು 10-15 ಹಂಗೆ ಕೇಳ್ತಾರೆ, 1-2 ಟಿಕೆಟ್ಗಳೇ ಕೊಟ್ಬಿಡ್ಬೋದು. ನಾವು ನಮ್ಮ ನೋಡಿಲ್ವ ಅವತ್ತಿಂದ ಇದ್ದೆ, ನಾವು ಬರ್ತಾ ಇದೀವಿ ಕೊಡಿ. ಈಗ ಆನ್ಲೈನ್ ದೆಸೆಯಿಂದ ನಮ್ಮ ಕೈಗೆ ಟಿಕೆಟ್ ಬರುತ್ತೆ, ದುಡ್ಲ ಹಬ್ಬ ಎಲ್ಲ ಆನ್ಲೈನಲ್ಲಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಸಿಗಲ್ಲ 1/2 ಗಂಟೆಯಲ್ಲಿ, ನಾವೇ ಹುಡುಕಿ ನಾವು ರಿಸರ್ವ್ ಮಾಡಿಕೊಂಡ್ರೆ ನಮ್ಗೆ ಸಿಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ಸಿಗೋದೇ ಇಲ್ಲ. ನಮಗೆ ಇದಾಗ್ಬಿಟ್ಟಿದೆ, ಇಲ್ಲಿ ನಮ್ಮ ಹುಡುಗರೆಲ್ಲ ನೋಡಿಬೇಕು ನಿಮ್ಮ ಹತ್ರ ಬೈಕ್ ಅಂತ ಇರೋದು, ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ. ಹೌದೌದೌದೌದು ಖಂಡಿತ ಖಂಡಿತ. ಅವತ್ತಿನ ದಿನ ನಿಮಗೆ ಜಾಸ್ತಿ ಕೆಲಸ ಇರುತ್ತೆ ರಿಲೀಸ್ ದಿನ? ಖಂಡಿತ, ಎಲ್ಲರೂ ಕೆಲಸ ಅಂತಂದ್ರೆ ನಾವು ಮೇನ್ ಬೆಳಿಗ್ಗೆನೆ ಬರಬೇಕು, 5 ಗಂಟೆ ಪಿಕ್ಚರ್ ಅಂದ್ರೆ 4 ಗಂಟೆಗೆ ಬಂದು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಒಂಚೂರು ಥಿಯೇಟ್ರನ್ನ ಒಂಚೂರು ಫ್ರೆಶ್ ಅಪ್ ಮಾಡಬೇಕು, ಎ ಸಿ ಗಿಸಿ ಎಲ್ಲ ರೆಡಿ ಮಾಡ್ಕೋಬೇಕು, ಆಪ್ರೇಟರ್ಗಳು ಬರಬೇಕು, ಇಲ್ಲೆಲ್ಲ ಅಭಿಮಾನಿಗಳು ಬರ್ತಾರೆ, ಪೊಲೀಸರು ಕರೆಸಬೇಕು, ಪಟಾಕಿ ಗಿಟಾಕಿ ಹೊಡಿತಾರೆ, ನೋಡಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಮಾಡೋದು ನಮ್ಗೆ ಗೊತ್ತೇ ಆಗ್ತದೆ ನಿಮಗೆ, ಇಲ್ಲಿ ಅಭಿಮಾನಿಗಳು ಅಂತಾರೆ ಏನು ಇದಲ್ಲ, ಗಲಾಟೆ ಮಾಡೋರಲ್ಲ, ಒಳ್ಳೆ ಒಳ್ಳೆ ಅಭಿಮಾನಿಗಳು ಎಲ್ಲರೂ ಅಷ್ಟೇ ಕೇಳ್ತಾರೆ. ಖಂಡಿತ ಖಂಡಿತ.
ನೀವು ನೋಡಿದಾಗೆ ಈ ವರ್ಷ ಬಂದಲ್ಲಿ ಅಷ್ಟೊಂದು ಕ್ರೌಡ್ ಯಾವ್ದಿದ್ದು ಸರ್ ಇದು ಬಿಟ್ಟರೆ ಹಿಂದಿನ ಸಿನಿಮಾಗಳಲ್ಲಿ? ಹಿಂದೆ ಅಂದರೆ ಎಲ್ಲ ಪಿಕ್ಚರ್ ಮಾಡಿದ್ರು, ಎಲ್ಲ ಪಿಕ್ಚರ್ ಕನ್ನಡ ಪಿಕ್ಚರ್ ಕನ್ನಡ ಸೆಂಟ್ರ್ ಅಲ್ವ, ಕನ್ನಡ ಸೆಂಟ್ರ್ ಯಾವುದೇ ಪಿಕ್ಚರ್ ಆಗಲಿ, ನಮ್ದು ಶಿವಾನಂದ್ ಆಗಲಿ ಸುದೀಪ್ ಆಗಲಿ ಎಲ್ಲ ಪಿಕ್ಚರ್ ಹೋಗಿ ಹೋಗ್ತಾರೆ ನಮ್ಮಲ್ಲಿ. ಕನ್ನಡ ಸೆಂಟ್ರ್ ನಮ್ಮ ಪಕ್ಕ ಕನ್ನಡ ಸೆಂಟ್ರ್, ನಾವು ಪಕ್ಕ ಕನ್ನಡ ಸೆಂಟ್ರು ಹೋಗ್ತಾ ಇದೆ. ಈ ಪಿಕ್ಚರ್ ಇದೇ ರಿಲೀಸ್ ಆಗಿದೆ ಅಂತ ಹೋಗ್ತದೆ. ಕಾಟೆಯರ ರಿಲೀಸ್ ಆಗ್ತಿದೆ 29, ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾಟೆಯರ ಪಿಕ್ಚರ್ ನೋಡಿ, ಎಂಜಾಯ್ ಮಾಡಿ, ದರ್ಶನ್ ಪಿಕ್ಚರ್ನ ಸಕ್ಸಸ್ ಗೊಳಿಸಿ, ಕನ್ನಡ ಪಿಕ್ಚರ್ಗಳು ಓಡಬೇಕು, ಕನ್ನಡ ಚಿತ್ರಮಂದಿರಲ್ಲೇ ಬಂದು ನೋಡಿ, ಪೈರಸಿ ಪೈರಸಿ ನೋಡೋಕೋಬೇಡಿ, ವಿಡಿಯೋ ಯೂಟ್ಯೂಬ್ ಅಲ್ಲೆಲ್ಲ ನೋಡೋಕೋಬೇಡಿ ನೀವು. ಹಾಂ, ಚಿತ್ರಮಂದಿರ ನೋಡಿ, ಚಿತ್ರಮಂದಿರ ಉಳಿಸಿ ಬೆಳೆಸಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು ಸರ್. ನಮಸ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.